ಹಲವಾರು ಟಿ ವಿ ಮಾಧ್ಯಮದಲ್ಲಿ ಡೈರೆಕ್ಷನ್ ಮಾಡಿದ್ದೀನಿ ನಾನೇ ಮಾಡಿ ಕೊಟ್ಟಿದ್ದೀನಿ ಆನಂದ್ ಅಡಿಯೋಗ ಒಂದಷ್ಟು ಮಾಡಿದ್ದೀನಿ ಒಂದಷ್ಟು ಸ್ಮಾಲ್ ಸ್ಟೋರೀಸ್ ಮಾಡಿದ್ದೀನಿ ಅದೆಲ್ಲ ನೆಟ್ಟಲ್ಲೆಲ್ಲ ಇದೆ ಬಟ್ ನನಗೆ ಧೈರ್ಯ ಬರ್ತಾ ಇರಲಿಲ್ಲ ಸಿನಿಮಾ ಮಾಡೋದಕ್ಕೆ ನನಗೆ ಧೈರ್ಯ ಭಾಳ ಹೇಳಿದ್ರು ನಾನು ಅಸ್ಟೆಂಟೇ ನಂಗೆ ಧೈರ್ಯ ಹೇಳ್ಬಿಟ್ರು ಅಂಕಲ್ ನೀವು ಯಾಕೆ ಮಾಡಬಾರ್ದು ಅಂತ ಸಾಯಿ ಪ್ರದೀಪ್ ಅಂತ ನನ್ನ ಅಸ್ಟೆಂಟ್ ಇದೆ ಅವ್ರು ಹೇಳಿದ್ರು ಅಸೋಸಿಯೇಟ್ ಎಲ್ಲ ಮಾಡ್ತಾರೆ ಈಗ ಡೈರೆಕ್ಟ್ರು ಆಗಬೇಕು ಅಂತಿದ್ದಾರೆ ಅಂಕಲ್ ನಾನು ಬೇಡ ನೀವೇ ಡೈರೆಕ್ಟ್ ಮಾಡಿ ಸಿನಿಮಾನ ಅಂತ ಒಂದು ಪಿಚ್ಚರ್ನ ನಾನು ಗ ಹೋಗ್ತಾ ಇಲ್ಲಿಂದ ಮಂಗ್ಳೂರಿಗೆ ಹೋಗ್ತಾ ಆನ್ ದ ವೇನಲ್ಲಿ ಹೇಳಿದೆ ಅಂಕಲ್ ನೀವೇ ಡೈರೆಕ್ಟ್ ಮಾಡಿ ಬೇರೆಯವ್ರಿಗೂ ಮಾಡಿಸ್ಬೇಡಿ ನೀವೇ ಮಾಡಿ ಯಾಕಂದ್ರೆ ನೀನು ಕತೆ ಹೇಳೋ ರೀತಿನಲ್ಲೇ ಚೆನ್ನಾಗಿದೆ ಅದು ಸರಿ ಆಮೇಲೆ ತಲುಪಿದ್ವಿ ಆಮೇಲೆ ಇನ್ನೊಂದಷ್ಟು ಮೂರ್ನಾಲ್ಕು ಟೆಕ್ನಿಷಿಯನ್ಸು ಶೂಟಿಂಗ್ ಮಾಡುವಾಗ ಹೇಳಿದ್ರು ಸರ್ ಯಾರು ಬೇಡ ಸರ್ ನಾವು ನಾವೇ ಮಾಡಿಬಿಡಣ ಸಿನಿಮಾನ ಟೆಕ್ನಿಷಿಯನ್ಸೇ ಕ್ಯಾಮ್ರಾಮನ್ ಅಂದ ಸರ್ ನಾನು ಮಾಡ್ತೀನಿ ಸರ್ ನನ್ನ ಯೂನಿಟ್ ಮೂರು ಹುಡುಗನ ಕರ್ಕೊಂಬಂದು ಮಾಡ್ತೀನಿ ಸರ್ ಸಿನಿಮಾ ಆಗಲಿ ಸರ್ ಏನು ಕೊಡಬೇಡಿ ಮಾಡೋಣ ಅದು ಇದು ಭಾಳ ಸತ್ಯ ಆಮೇಲೆ ಅಸೋಸಿಯೇಟರ್ ಸರ್ ಮಾಡೋಣ ಸರ್ ನಮಗೇನು ಊಟ ತಿಂಡಿಗೆ ತಾನೇ ಖರ್ಚಾಗೋದು ಮಾಡೋಣ ಅಷ್ಟೊಂದು ಸಂತೋಷ ಹೇಳಿದ್ರು ಅದೇನೇ ಸ್ವಲ್ಪ ಪುಟ್ಟ ಖರ್ಚಾರು ಪರೋಲ್ಲ ಡಿ ಎಡಿ ಮಾಡಿ ಮಾಡೋಣ ಸರ್ ಅಷ್ಟೊತ್ತಲ್ಲಿ ಎಡಿಟ್ರು ಬಂದರು ಸರ್ ನಾನು ಎಡಿಟಿಂಗು ಮಾಡ್ಕೊಡ್ತೀನಿ ಬೇರೆ ನನ್ನ ಸಣ್ಣ ಪುಟ್ಟ ಇದ್ರೆ ಕೆಲಸನೂ ಮಾಡ್ತೀನಿ ಆನ್ಲೈನ್ ಅಲ್ಲಿ ಶೂಟಿಂಗ್ ಇದ್ದಂಗೆ ಎಡಿಟ್ ಮಾಡಿ ನೋಡ್ಕೊಂಬಿಡೋಣ ಯಾಕಂದರೆ ನೀವು ಫಸ್ಟ್ ಡೈರೆಕ್ಷನ್ ಪ್ರಾಬ್ಲಮ್ ಆದರೆ ಅಂತ ಸೊ ಎಡಿಟಿಂಗ್ ಯೂನಿಟ್ ಅಲ್ಲೇ ರೆಡಿ ಮಾಡ್ಕೊಂಡ್ರು ರಘು ಅನ್ನೋರು ಸೊ ಇದೆಲ್ಲ ಮಾಡೋಷ್ಟರಲ್ಲಿ ನಾವಿಲ್ಲಿಂದ ಮಂಗ್ಳೂರಲ್ಲಿ ಹೋಗಿ ಶೂಟ್ ಮಾಡಿದ್ವಿ ಅಲ್ಲಿಂದ ಕೇರಳಾಗೆ ಹೋದ್ವಿ ಕೇರಳಲ್ಲಿ ವಿಕ್ರಮ್ ಅಂತ ನನ್ನ ಫ್ರೆಂಡ್ ಎಲ್ಲ ಅಲ್ಲಿ ರೆಸಾರ್ಟ್ ಗಿಸಾರ್ಟ್ ಎಲ್ಲ ರೆಡಿ ಮಾಡಿದರು ಇನ್ನೇನು ಶೂಟಿಂಗ್ ಮಾಡಬೇಕು ಅವ್ರು ಅಂದರು ಸರ್ ಇಲ್ಲಿ ಯಾರೋ ನಿನ್ನೆ ಒಬ್ಬರು ತೀರ್ಕೊಂಡಿದ್ದಾರೆ ಅದು ಯಾವನೋ ಒಂದು ರೋಗ ಬಂದಿದೆ ಅಂತ ಹೊಸದು ಯಾಕೆ ಸುಮ್ಮನೆ ರಿಸ್ಕು ನೀವು ಈ ನೆಕ್ಸ್ಟ್ ಏನು ಕೆಲಸ ಆಯಿತು ನನ್ನದೇ ಒಂದು ಪೂಜೆ ಇದೆ ದೇವಸ್ಥಾನದಲ್ಲಿ ಈ ಕೇರಳ ಕರ್ನಾಟಕ ಬಾರ್ಡ್ರು ಕಣ್ಣೂರದ್ದು ಹತ್ರ ಮುಗಿಸ್ಕೊ ನಾನಲ್ಲಿ ಹೋಗೋಷ್ಟರಲ್ಲಿ ನಾನಲ್ಲಿದ್ದೀನಿ ಅಂತ ಯೂನಿಟ್ನವರು ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಟ್ರು ಯಾಕಂದ್ರೆ ಅವ್ರು ಇರೋಕ್ಕೆ ಜಾಗ ಇಲ್ಲ ಸರ್ ಹೆಂಗಿದ್ರು ಬಂದಿದ್ದೀವಿ ಇನ್ನೊಂದು ಅರುವತ್ತು ಕಿಲೋಮೀಟ್ರ್ ಅಲ್ಲೇ ಬಂದುಬಿಡ್ತೀವಿ ಅಂತ ಬಂದ್ಬಿಟ್ರು ಯೂನಿಟ್ನವರು ಸರಿ ಹಂಗಾರು ಬಂದಿದ್ದೀವಲ್ಲ ಹೆಂಗಿದ್ರು ಶೂಟಿಂಗ್ ಮಾಡ್ಬಿಡಕ್ಕೆ ಫಿ ಯೂನಿಟೇ ಇರಲಿ ನಾವು ಸ ಶಾಟ್ ಶಾರ್ಟ್ ತೊಗೊಂಬಂದ್ಬಿಡೋಣ ಕ್ಯಾಮ್ರಾದಲ್ಲಿ ಅಂದ್ಕೊಡ್ತು ಸರಿ ಯೂನಿಟ್ ಬಂದಿದೆಯಲ್ಲ ಶೂಟಿಂಗೇ ಮಾಡೋಣ ಅಂದ್ಬಿಟ್ರೆ ನಮ್ಮ ಜೀವನವರು ಆಮೇಲೆ ಸಂತೋಷ ಅವರು ಏನು ಹೇಳಿದ್ರು ಸರ್ ಇಲ್ಲಿ ಒಂದು ಎರಡು ಮೂರು ಸೀನ್ ನಿಮ್ಮನೇಲೆ ಮಾಡೋಣ ಅಂತ ಸರಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಅಷ್ಟೊತ್ತರಲ್ಲಿ ಲಾಕ್ಡೌನ್ ಲಾಕ್ಡೌನ್ ಅನೌನ್ಸ್ ಮಾಡಿದ್ದು ರಾತ್ರಿ ಹನ್ನೊಂದು ಗಂಟೆಯಿಂದನೇ ನಾವು ಎಲ್ಲೂ ಹೋಗಂಗಿಲ್ಲ ಈ ಒಂದು ಒಂದು ದಿನ ಎಲ್ಲ ಟೈಮ್ ಇರಲಿಲ್ಲವಲ್ಲ ನಮಗೆ ಒಂದು ಫೋರ್ ಅವರ್ಸಲ್ಲಿ ಎಲ್ಲೂ ಹೋಗ್ತೀರ ನೀವು ಸೊ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಇಲ್ಲಾಂದ್ರೆ ನಾಳೆಯಿಂದ ಎಲ್ಲೂ ಹೋಗಿಲ್ಲ ಎಲ್ಲಿದ್ದಾರೆ ಅಲ್ಲೇ ಇರಬೇಕು ಮೇಕಪ್ ಮ್ಯಾನ್ ಬಂದಿಲ್ಲ ಕಾಸ್ಟ್ಯೂಮರ್ ಬಂದಿಲ್ಲ ಐದು ಆ್ಯಕ್ಟ್ರಸ್ ಕೇಳಿದ್ದೀನಿ ಐದು ಜನನೂ ಬಂದಿಲ್ಲ ಇನ್ನು ಅವ್ರಿಗೆಲ್ಲ ಆಮೇಲೆ ಬೇಕಾಗಿದ್ದು ವರ್ಕು ಹೀರೋಯಿನ್ ಪ್ಲ್ಯಾನ್ ಮಾಡಿದ್ದೆ ಸೌಂದರ್ಯ ಅಂತ ಒಂದು ಹೊಸ ಇರೋನು ಇಲ್ಲ ಬರೋಕ್ಕಾಗಲ್ಲ ಏನು ಮಾಡೋದು ಸರಿ ಇಮಿನೇಟ್ ಒಂದು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಮಲಯಾಳಮ್ದು ಭಾಮ ಅರುಣ್ ಭಾಮ ಅಂತ ಮಲಯಾಳಂ ಹೀರೋಯಿನ್ ಇದ್ದರು ಆ ಊರಿನಲ್ಲಿ ಅವ್ರನ್ನೂ ನೋವು ಕೇಳೋದು ನಾನು ಮಾಡ್ತೀನಿ ನಾನು ಎಲ್ಲೂ ಹೋಗಲ್ಲ ನಮ್ಮ ಕಾವ್ ಏನೋ ಫೈನಲ್ ಏನೇನು ಓದ್ತಾ ಇದ್ದಾರೆ ಕಂಪ್ಯೂಟರ್ ನಾನು ಎಲ್ಲೂ ಹೋಗ್ತಾ ಇಲ್ಲ ಹೆಂಗಿದ್ರು ಇಲ್ಲೇ ತಾನೇ ಬಂದು ಮಾಡ್ತೀನಿ ಅಂತ ಅವ್ರ ಅಪ್ಪನೂ ಅವರು ಒಪ್ಕೊಟ್ಟು ಸರಿ ಕತೆನ ಚೇಂಜ್ ಮಾಡಿ ಎಲ್ಲ ಆರ್ಟಿಸ್ಟು ಇದ್ದಾರೆ ಸಿನಿಮಾದಲ್ಲಿ ವಾಯ್ಸಲ್ಲಿ ಮಾತ್ರ ಸೊ ಬಹಳ ಕಷ್ಟ ಅದು ನಿಮಗೆ ಮುಂದೆ ಯಾರೂ ಇಲ್ಲದೆ ರಿಯಾಕ್ಟ್ ಮಾಡದೆ ಡೈಲಾಗನ್ನು ಟೈಮಿಂಗ್ ಪರ್ಫೆಕ್ಟಾಗಿ ಹೇಳಬೇಕು ಅಂತ ಎಲ್ಲೋಗಿದೆ ಹಾಂ ಯಾಕೆ ಹಿಂಗೆ ಮಾಡೋಕ್ಕಾಗಲ್ಲ ಅವ್ರು ಏನು ಹೇಳ್ತಾರೆ ಅದ್ರ ಟೈಮಿಂಗ್ ಬೇಕು ಸೊ ಅದನ್ನೆಲ್ಲ ಪಕ್ಕಾ ಸ್ಕ್ರಿಪ್ಟ್ ಮಾಡಿಕೊಂಡು ರಾಜಶೇಖರನ್ ಅಂತ ನೆಲ್ಲುಳ್ಳಿ ರಾಜಶೇಖರನ್ ಅಂತ ಇಂಡಿಯಾದೇ ಫೇಮಸ್ ರೈಟರ್ಸಲ್ಲಿ ಒಬ್ಬರು ಅದ್ಭುತವಾದ ನಾಲ್ಕು ಇಂಗ್ಲೀಷ್ ನಾವೆಲ್ ಬರೆದಿದ್ದಾರೆ ಅವರು ಇಂಗ್ಲೀಷಲ್ಲಿ ನಾವೆಲ್ ಬರೆದಿದ್ದಾರೆ ಅವ್ರ ನಾವೆಲ್ಸ್ ಎಲ್ಲ ಓದಿದ್ರು ಅವ್ರೇನಂದ್ರು ನಾನು ಫಸ್ಟು ಸ್ಟೋರಿ ಅವರೇ ಸ್ಟೋರಿ ಮಾಡಿದ್ರು ಅವರು ಒಂದು ದಿವಸ ಶೂಟಿಂಗ್ ನೋಡಕ್ಕೆ ಬರ್ತೀನಿ ಅಂತ ನೆಲ್ಲುಳ್ಳಿ ರಾಜಶೇಖರನ್ ಫೇಮಸ್ ರೈಟರ್ ಹೇಳಿದರು ಅವರು ಅವ್ರ ಮಿಸಸ್ಸು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ವರ್ಷ ನಾನು ಬರ್ತೀನಿ ಅಂದ್ರು ಬನ್ನಿ ಸರ್ ಅವ್ರು ಬಂದಿದ್ದ ದಿವಸನೇ ಲಾಕ್ಡೌನ್ ಆಯಿತು ಸೊ ಅವ್ರು ರಿಸಾರ್ಟಲ್ಲಿದ್ದರು ರಿಸಾರ್ಟ್ನವ್ರು ಖಾಲಿ ಮಾಡಿ ಅಂದ್ಬಿಟ್ರು ಜೀವನ ಯೂನಿಟಿ ಇರೋ ಜಾಗ ಒಂದು ರಿಸಾರ್ಟು ಖಾಲಿ ಮಾಡಿಬಿಟ್ರು ಸೊ ನನ್ನ ಮನೆಯಲ್ಲಿ ಅಫ್ಕೋರ್ಸ್ ಮನೆ ಸ್ವಲ್ಪ ಇರೋ ಮಟ್ಟಕ್ಕೆ ಪರವಾಗಿಲ್ಲ ಒಂದು ಐದು ಬೆಡ್ರೂಮ್ ಆರು ಬೆಡ್ರೂಮ್ ಇರೋ ಮನೆ ಎಲ್ಲರೂ ಬಂದ್ಬಿಟ್ರು ಸೊ ಹದಿಮೂರು ಜನ ಒಂದೇ ಮನೆಯಲ್ಲಿ ಇರಬೇಕಾಗಿತ್ತು ಸೊ ಏನು ಮಾಡೋದು ನಾನೇ ಮೇಕಪ್ ಮ್ಯಾನು ನಾನೇ ಕಾಸ್ಟ್ಯೂಮು ಅಡುಗೆ ಅವ್ರು ಮಾರನೇ ದಿವಸ ಹೊಡ್ಬಿಟ್ರು ನಾವು ಇರೋಕ್ಕಾಗಲ್ಲ ಅಂತ ಹದಿನೈದು ಜನಕ್ಕೆ ಹೆಂಗೆ ಅಡುಗೆ ಮಾಡಲಿ ಹದಿಮೂರು ಜನ ಪ್ಲಸ್ ಇಬ್ಬರು ಹೆಂಗೆ ಅಡುಗೆ ಮಾಡಲಿ ನಾನೇ ಅಡುಗೆ ಮಾಡಿದೆ ನಾನೇ ಅಡುಗೆ ಮಾಡೋದು ಹೆಂಗಿತ್ತು ಅಂದರೆ ಏನ್ಯಾಕ್ಟ್ ಮಾಡಿದ್ರೆ ಬೆಳಗ್ಗೆನೆ ಎದ್ದು ಸೀನಲ್ಲ ಸತಿ ನೋಡ್ಕೊಳ್ಳೋದು ಅಷ್ಟೊತ್ತರಲ್ಲಿ ನಮ್ಮ ಸಾಯಿ ಪ್ರದೀಪ್ ಅವರೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಹೋಗ್ಬಿಟ್ಟು ಉಪ್ಪಿಟ್ಟು ಮಾಡೋದು ಉಪ್ಪಿಟ್ಟು ಮಾಡಿಬಿಟ್ಟು ಎಲ್ಲ ಮುಚ್ಚಿಟ್ಬಿಟ್ಟು ಕಾಫಿಗೆಲ್ಲ ನೀರಲ್ಲಿ ಇಟ್ಬಿಟ್ಟು ಈ ಕಡೆ ಬಂದು ಆ ಫಸ್ಟ್ ಶಾಟ್ ತೆಗೆದುಬಿಟ್ಟು ಟಿಫನ್ ಮಾಡೋಣ ಅಂದ್ಬಿಟ್ಟು ರೆಡಿ ಆ ಡೈಲಾಗ್ ಹೇಳಿ ಓಕೆ ಓಕೆ ಎಲ್ಲರೂ ಹೋಗ್ಬಿಡಿ ಆ ಕಡೆ ಹೇಳಿ ರವೆ ರವೆ ಸ್ವಲ್ಪ ಕೆಳಗಿಳಿಸು ಕೆಳ ರವೆ ಕೆಳಗಿಳಿಸು ವಯಸ್ಸು ಸೀದೋಗಿಬಿಡುತ್ತೆ ಈರುಳ್ಳಿ ಕಟ್ ಮಾಡ್ತಾರೆ ನೀನು ಅಲ್ಲೇಡು ಓಕೆ ಸರ್ ಡೈಲಾಗ್ ರೆಡಿ ಸರ್ ಡೈಲಾಗ್ ಹೇಳ್ಬೇಕು ಡೈಲಾಗ್ ಹೇಳಿ ಈ ಸೀನೆಲ್ಲ ಮಾಡಿ ಮಾಡೋಷ್ಟರಲ್ಲಿ ಸರಿ ಬ್ರೇಕ್ ಮಾಡೋಣ ಅಂತ ಓಡೋಗೋದು ಓಡೋಗೋಷ್ಟರಲ್ಲಿ ಅವರೆಲ್ಲ ಎಲ್ಲ ತಟ್ಟೆಗಿಟ್ಟು ಎಲ್ಲ ರೆಡಿ ಇರ್ತಾರೆ ಎಲ್ಲರಿಗೂ ಉಪ್ಪಿಟ್ಟು ಹಾಕ್ಕೊಂಡು ಅವರಿಲ್ಲ ನಿಮಗೆ ನೈಂಟಿ ಪರ್ಸೆಂಟ್ ಜನಕ್ಕೂ ಅಲ್ಲಿ ಅಡುಗೆ ಏನು ಅಂದರೆ ಬರ್ತಿರಲ್ಲ ಮೇಡಮ್ ಅವರೊಬ್ರಿಗೆ ಬರ್ತಿತ್ತು ರೈಟರ್ ಅವ್ರ ಮಿಸಸ್ಗೆ ಆಮೇಲೆ ಈ ಟೈಮ್ಗೆ ಇನ್ನೊಂದು ಹೇಳೋದು ಬರ್ತೆ ನಮ್ಮ ಟೆಕ್ನಿಕಲ್ ಡೈರೆಕ್ಟರ್ ಸಂತೋಷ್ ಕೋಣನ್ಕೆರೆ ಅವರ ಹೆಂಡತಿ ಏಳು ತಿಂಗಳು ಪ್ರೆಗ್ನೆಂಟು ಅವರು ಏಳು ವರ್ಷದ ಮಗನ ಕರ್ಕೊಂಡು ಒಂದು ದಿವ್ಸಕ್ಕೋಸ್ಕರ ಬಂದು ಅಲ್ಲಿಂದ ಮಂಗ್ಳೂರಿಗೆ ಹೋಗ್ಬೇಕಾಯ್ತು ಆ ಟೈಮಲ್ಲಿ ಅವರು ಅಲಿಸಿಕರು ಸೊ ಅವರು ರೂಮ್ ಖಾಲಿ ಮಾಡಿ ನನ್ನ ಮನೆಗೆ ಬಂದು ಏಳು ವರ್ಷ ಎಪ್ಪತ್ನಾಲ್ಕು ವರ್ಷ ಆಮೇಲೆ ಏಳು ತಿಂಗ್ಳು ಬಸ್ ಇದಲ್ಲದೆ ಈ ಹದಿಮೂರು ಜನ ನಮ್ಮ ಯೂನಿಟ್ನವರು ಇವರೆಲ್ಲರಿಗೂ ನಾನು ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ಆಮೇಲೆ ಅವರು ಬರ್ತಾರಲ್ಲ ಅವ್ರಿಗೆ ಕೆಲವ್ರಿಗೆ ಅವ್ರದ್ದು ಟೋಸ್ಟು ಎಗ್ ಬಾಯ್ಲ್ಡು ಎಗ್ ಆ ಥರದ್ದು ಟಿಫನ್ ಒಂದು ಮೂರು ನಾಲ್ಕು ಜನ ಅವ್ರಿಗೆ ರೈಸ್ ಬಾತು ಇಡ್ಲಿ ನೋ ಆ ಥರದ್ದು ಬೇಕೇ ಬೇಕು ನಮ್ಮ ಯೂನಿಟ್ ಹುಡುಗರಿಗೆ ದೋಸೆ ಗೀಸ್ ಮೂರು ಮೂರು ಥರ ಟಿಫನ್ ಮಾಡ್ತಾಯಿದ್ದೆ ಬೆಳಿಗ್ಗೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬರೋಷ್ಟರಲ್ಲಿ ಆ ಕಡೆ ಕುಕ್ಕರ್ಗೆ ಇಟ್ಟು ಇಲ್ಲ ಇಟ್ಟು ಆ ರೆಡಿ ಸಾರ್ ಶಾರ್ಟ್ ಅನ್ನೋದು ಆಮೇಲೆ ನೈಟ್ ಶೂಟಿಂಗೇ ಜಾಸ್ತಿ ಇರೋದ್ರಿಂದ ತಿರ್ಗಿ ನೈಟೆಲ್ಲ ವರ್ಕ್ ಮಾಡ್ತಾ ಇದ್ವಿ ಹಿಂಗಾಗಿ ಪ್ರಾಬ್ಲಮ್ ನಿಮ್ಗೆ ಏನು ಚಿಕ್ಕದ ಅನ್ಸುತ್ತೆ ಒಂದು ಮನೇಲಿ ಶೂಟಿಂಗ್ ಮಾಡಿದ್ರು ಅಂತ ಅಷ್ಟು ಈಸಿಯಾಗಿ ಅಂದ್ಕೋಬೇಡಿ ಅಲ್ಲಿ ನಮ್ಮದೇ ಪವರ್ ಯೂನಿಟ್ ಇಲ್ಲ ಸೊ ಲೈಟಿಂಗ್ನಲ್ಲೇ ನಮ್ಮ ನಮ್ಮ ಸಿನಿಮಾ ಲೈಟ್ ತಗೋಬೇಕು ಸಿನಿಮಾ ಲೈಟೆಲ್ಲ ಆನ್ ಮಾಡಬೇಕು ಟೇಕ್ ಅಂದ ತಕ್ಷಣನೇ ಗೀಝರ್ ಆನ್ ಮಾಡಂಗಿಲ್ಲ ಪಂಪ್ ಆನ್ ಮಾಡಂಗಿಲ್ಲ ಫ್ರಿಜ್ ಆನ್ ಮಾಡಂಗಿಲ್ಲ ಇಲ್ಲಾಂದರೆ ಪವರ್ ಕಮ್ಮಿ ಬಿದ್ದುಬಿಡುತ್ತೆ ಸೊ ಇಲ್ಲಾಂದರೆ ಯಾವ್ದಾರು ಏನೋ ಬಸ್ ಅಂದ್ಬಿಡ್ತದೆ ಮೈಕ್ರೋವೇವ್ ಆನ್ ಮಾಡೋಂಗಿಲ್ಲ ಸರಿ ಸಿನಿಮಾ ಶೂಟಿಂಗ್ ಲೈಟ್ ಆಫ್ ಮಾಡಿದ ಮೇಲೆ ಹೋಗಿ ಮಿಕ್ಸಿ ಗಿಕ್ಸಿ ಆನ್ ಮಾಡಬೇಕು ಇದೇ ಟೈಮಲ್ಲಿ ಪಂಪ್ ಆನ್ ಮಾಡಬೇಕಾದ್ರೆ ಎ ಸಿ ಎಲ್ಲರೂ ಹಾಕಕ್ಕೆ ಶುರು ಮಾಡಿಬಿಟ್ರು ಎಲ್ಲರೂ ಎ ಸಿ ಹಾಕಿದ್ರೆ ಆ ಕರೆಂಟ್ ಸಾಲಲ್ಲ ಯಾಕೆ ಅಂದರೆ ಪಂಪ್ ಎಳಿಯಲ್ಲ ಪಂಪ್ ಎಳಿದಾದರೆ ವಾಟರ್ ಟ್ಯಾಂಕ್ ಖಾಲಿ ಆಗುತ್ತೆ ಇದಿಷ್ಟು ನಾನು ಒಬ್ಬನೇ ಮ್ಯಾನೇಜ್ ಮಾಡಬೇಕು ಯಾರಿಗೂ ಹೇಳೋಕ್ಕಾಗಲ್ಲ ಎ ಸಿ ಆಫ್ ಮಾಡಿರಿ ನಿಮ್ಮ ರೂಮ್ದು ಅಂದರೆ ಇನ್ಸಲ್ಟ್ ಆಗುತ್ತೆ ಅವ್ರಿಗೆ ಮೊದಲೇ ಕರೋನಾದಲ್ಲಿ ಮನೇಲಿ ಇದ್ಬಿಟ್ಟು ಅವರೆಲ್ಲೂ ಆಚೆ ಹೋಗೋಕ್ಕಲ್ಲ ಅಂತಾರೆ ಮನೆ ಮನಸ್ಸಿಗೆ ಬೇಜಾರು ಓ ಇವ್ರ ಮನೇಲಿ ಸಿಗಾಕೊಂಡ್ಬಿಟ್ವಾ ನಾವು ಸರಿ ಇವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಫೀಲ್ ಬರಬಾರ್ದು ಅಂತ ಎ ಸಿ ಇರೋರಿಗೆ ಎ ಸಿ ಆಫ್ ಮಾಡಿಸ್ತಿರ್ಲಿಲ್ಲ ಫ್ಯಾನ್ ಆಫ್ ಮಾಡೋದು ಫ್ಯಾನ್ ಆಫ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ ಅವ್ರಿಗೆಲ್ಲ ಟಿಫನ್ ಮಾಡಿ ಫಸ್ಟ್ ಫಸ್ಟ್ ಎಲ್ಲರೂ ತಿರು ಟಿಫನ್ ತೊಗೊಂಡು ರೂಮ್ಗೆ ಹೋಗ್ಬಿಟ್ಟು ಟಿಫನ್ ಮಾಡಿಬಿಟ್ಟು ತಟ್ಟೆ ಇಟ್ಬಿಟ್ಟು ಹೋಗೋ ಮಟ್ಟಕ್ಕಿದ್ರು ಆಮೇಲೆ ಪಾಪ ಅವರೇ ನೋಡಿದ್ರು ಯಾರೋ ಇಬ್ರು ಮೂರು ಜನ ಮಾತ್ರ ಪಾತ್ರೆ ತೊಳಿತಾರೆ ಅಂತ ಎಲ್ಲರೂ ಪಾತ್ರೆ ತಮ್ಮ ತಮ್ಮ ತಟ್ಟೆ ತೊಳೆಯೋಕ್ಕೆ ಶುರು ಮಾಡಿದ್ರು ಆಮೇಲೆ ಬೆಡ್ಶೀಟೆಲ್ಲ ಒಗ್ಯಕ್ಕೆ ಶುರು ಮಾಡಿದ್ರು ಇಲ್ಲಾಂದರೆ ಎಲ್ಲ ನಾನು ಒಬ್ಬನೇ ಮಾಡಬೇಕಾಗಿತ್ತು ಭಾಳನೇ ಕಷ್ಟ ಇದೆ ಅದು ಏನು ಅಂದರೆ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ ಒಂದು ಮನೇಲಿ ನಿಂತ್ಕೊಂಡು ಶೂಟಿಂಗ್ ಮಾಡಿಬಿಡೋದು ಭಾಳ ಕಷ್ಟ ಆ ಟೈಮ್ಗಿರೋ ಇರೋ ರೇಷನ್ ಹೊಂಚ್ಬೇಕು ಆಚೆ ಎಲ್ಲೂ ಹೋಗೋಂಗಿಲ್ಲ ಕರೆಂಟ್ ಎಲ್ಲೂ ಹೋಗದಿರಂಗೆ ನೋಡ್ಕೋಬೇಕು ನಾನು ಮೊದಲೇ ಹೋಗ್ಬಿಟ್ಟು ನಾವು ಮೂರೇ ಜನ ಇರ್ತೀವಿ ನಾಲ್ಕೇ ಜನ ಇರ್ತೀವಿ ಇಲ್ಲಿ ಅಂದ್ರೂ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಂದು ಮನೆ ಆಗಿದ್ದನ್ನ ನಾನು ಯಾರಿಗೂ ಕಮಾಂಡ್ ಮಾಡಿ ಏಯ್ ಯಾಕ್ರಿ ಎದಲ್ರಿ ಅನ್ನಂಗಿಲ್ಲ ಅವ್ನು ಇದೇ ಊಟ ಇರೋದು ಏನು ಮಾಡೋಕ್ಕಾಗಲ್ಲ ಅನ್ನೋಂಗಿಲ್ಲ ಎಲ್ಲರಿಗೂ ಬೇರೆ ಬೇರೆ ಥರ ಟಿಫನ್ ಮಾಡಿ ಕೊನೆಗೆ ಅವ್ರು ತಿಂದು ಸಾಕಾಗಿ ಮಿಕ್ಕೋಗ್ಬಿಡೋದು ಆ ಥರ ಆಯಿತು ಹೊರತು ಒಂದು ದಿವಸ ಫುಡ್ಡು ಗಿಡ್ಡು ಯಾವುದೂ ಶಾರ್ಟೇಜ್ ಬಂದಿಲ್ಲ ನಾನು ಅದ್ಭುತವಾಗಿ ನಾವು ಸಿನಿಮಾನ ಶೂಟಿಂಗ್ ಮಾಡಿದ್ವಿ ಪರ್ಟಿಕ್ಯುಲರ್ ಹೇಳಬೇಕು ಅಂದರೆ ನಿಮ್ಮ ಸಿನಿಮಾ ಹೆಂಗಿರುತ್ತೆ ಅಂದರೆ ನಿಮ್ಗೆಲ್ಲ ಪಾತ್ರಗಳು ಇರುತ್ತೆ ಬಟ್ ವಾಯ್ಸಲ್ಲಿ ಮಾತ್ರ ಬರುತ್ತೆ ಬಟ್ ಒಂದು ಕಡೆ ನಾನು ಫ್ಲಾಶ್ ಬ್ಯಾಕ್ ಕೇಳಬೇಕನ್ನ ಅಲ್ವದಾ ಅಲ್ಲಿಂದ ಬರೋಷ್ಟರಲ್ಲಿ ಇವನು ಸಿಗ್ತಾ ಏ ಯಾಕೋ ಎಲ್ಲೋಗಿದೆ ನೀನು ನಾನಾ ನಾನು ಎಲ್ಲೋಗಿದೆ ಅಂತ ನಿನ್ಗೆ ಕೇಳಬೇಕು ಅಲ್ಲಪ್ಪ ಕೇಳ್ತಾ ಇದ್ದೀನಿ ಮೂರು ಮೂರ್ನಾಲ್ಕು ಕ್ಯಾರೆಕ್ಟ್ರ್ ಅನ್ಯಾಕ್ಟ್ ಮಾಡಿ ನಾಲ್ಕು ಕ್ಯಾರೆಕ್ಟ್ರ್ ಅಟ್ ಎ ಟೈಮ್ ಅನೆಕ್ಟ್ ಮಾಡೋದು ಒಂದು ಹೊಸ ವರ್ಷನ್ ಅದು ಕ್ಲೈಮ್ಯಾಕ್ಸನ್ನು ಹಂಗೆ ಅನ್ಯಾಕ್ಟ್ ಮಾಡಿ ತೋರಿಸ್ಬೇಕು ಮಾಡಿದ್ದೀನಿ ಒಂದೇ ಟೇಕಲ್ಲಿ ಮಾಡಿದ್ದೀನಿ ಇಮಿಡಿಯೇಟ್ ಕಟ್ ಮಾಡಿ ಒಂದು ಕಾಫಿ ಕುಡಿದ್ಬಿಟ್ಟು ಮಲಯಾಳಂ ಟೇಕ್ ಎಂಟು ನಿಮಿಷ ಮಾಡಿದ್ದೀನಿ ನಾನು ಅದಕ್ಕೆ ಹೇಳ್ತೀನಿ ಅದೆಲ್ಲ ಯೋಚನೆ ಮಾಡಿದ್ರೆ ಭಾವಕ್ಕೂ ಆಗ್ಬಿಡ್ತೀನಿ ಹೇಳ್ತೀನಿ ದಯವಿಟ್ಟು ಯಾರಾದ್ರೂ ಕಲಾವಿದರು ಕೆಲಸ ಮಾಡಿದ್ರಿ ನಾನು ಅಂತಲ್ಲ ಅವ್ರ ಅವ್ರ ಕೆಲಸ ಹೋಗಿ ನೋಡಿ ಯಾಕೆಂದರೆ ಈ ಥರ ಕೆಲಸಗಳೆಲ್ಲ ಮಾಡಿ ಎಲ್ಲರೂ ಮಾಡಿದ್ದಾರೆ ಅವ್ರು ಓದ್ಮೇಲೆ ಅವ್ರ ಸಿನ್ಮಾ ನೋಡಬೇಕಾಗಿತ್ತು ನೋಡಿಲ್ಲ ನೀನು ಸಾಕಾತ್ ಹಂಗ ಯಾರು ಮಾಡಿಲ್ಲ ಹಂಗೆ ಮಾಡಿದ್ದ ಅಂತ ಎಲ್ಲರ ಬಗ್ಗೆ ಇವಾಗ ಹೇಳ್ತಾಯಿದ್ರೆ ಯಾಕೆ ಅವ್ರು ಹೋದ್ಮೇಲೆ ಬದುಕಿರುವಾಗೆ ಗೌರವ ಕೊಟ್ಬಿಡ್ರಿ ಬದುಕಿರುವಾಗ ಅವ್ರ ಸಿನ್ಮಾ ಹೋಗಿ ನೋಡಿ